रात्रि 8 घंटे की दो महीने की रात्रि 8 घंटे का ना ಎಲ್ಲಿ ಗೆಲ್ಲಿ ಕಟಾ ನಿಮ್ಮು ಎದಕ್ಕೆ ಅರಿಗಾಡ್ತಿರೋ ಇಲ್ಲ ಬಾಡಿಗೆ ಇದ್ದಾಗಂತೂ ಎಂಟನ್ ದಿವಸ ಮನಿ ಬಿಟ್ಟು ಹೋಗಿರ್ತೀರಿ ಖಾಲಿ ಇದ್ದಾಗ ಲೋಟು ಮನಿ ಹತ್ತಾಕ ಬರೋಲ್ಲ ಹೆಂಡತಿ ಮಕ್ಕಳು ಅಳಬೇಕು ನಿಮ್ಮ ಹೆಸರಲ್ಲಿ ಹಿಂಗಾಗಿ ಡ್ರೈವರ್ಗಳು ಹೆಣ್ಮಕ್ಳು ಕೊಡ್ಬಾರ ನಮ್ಗೆ ನೋಡಿ ಶಾನೆ ಆಗ ಹೋಗ್ತಿರಲ್ಲ 9 ಗಂಟೆಗೆ 8 ಗಂಟೆಗೆ ಮನಿ ಹತ್ತಂಗಿಲ್ಲ ಎನ್ನೇ ಬಾರಿನಾಗ ಅಡ್ಡಣ್ಣೆ ಅಡ್ಡಣ್ಣೆ ಮಕಾನೋಡು ಹೆಂಗೆ ಮಾಡ್ಕೊಂಡಾನೋ ನಾಳೆಂತ್ರ ರಾತ್ರಿ 9 ಗಂಟೆಗೆ ಇರ್ಬೇಕಾ ನೀ ಮನ್ಯಾಗ ಏನಾತನ ಅರ್ಧದಲ್ಲ ಹೇಳಿದ್ದ ಅಣ್ಣ ಬಾಡಿಗೆಗೆ ಬರ್ತೀರಿ ಯಾರು ಬಡಿಯೋ ಪತಾ ತೋ ಆಗಲೇ ಹೆಲ್ಸ್ಕರ ಕೋಬೇಡ ಚಂದ ಅನ್ಸುದಿಲ್ಲದ ಸಣ್ಣ ವಾನಿ ಕಟಿಂಗ್ ಪಟಿಂಗ್ ಮಾಡ್ಕೋ ಸೀದಾ ಇರ ನಿನ್ ಮುಂದೆ ಎಲ್ಲಿ ಹೋಗ್ಬೇಕ್ರೆ ಅಣ್ಣ ಅಲ್ಲಿ ಹೇಳ್ತೀನಿ ನೀಡ್ರನ್ ಹಾಂ ಹೇಳ್ರಿ ಎಲ್ಲಿಗೆ ಹೋಗ್ಬೇಕು ಅಣ್ಣ ಪ್ಲೀಸ್ ತಪ್ಪಿಕೋಬೇಡ್ರಣ್ಣ ನಾ ಇಬ್ಬರು ಲವರ್ಸ್ ಅಣ್ಣ ಮನೆಯಿಂದ ಓಡಿ ಬಂದಿದ್ದಾನ ಅದಕ್ಕಾಗಿ ಮಾಸ್ಕ್ ಹಾಕೊಂಡು ಅಡ್ಡಾಡತಾನೆ ಇಲ್ಲಿ ಎಲ್ಲರೂ ಊರಾಗ ಅಡ್ಡಾಡ್ದಂದ್ರೆ ಮಂದಿ ನಮ್ಮನ್ನ ಕೊನೆ ಆಡ್ತಾರಣ್ಣ ಅದಕ್ಕಾಗಿ ಯಾವ್ದಾರು ಒಂದು ಸೇಫ್ಟಿ ಜಾಗದಾಗ ನಮ್ಮನ್ನ ತೊಗೊಂಡೋಗಿ ಅಡ್ಡಾಡ್ಸ್ಕೊಂಡು ಬರೋಣ ಸಾಯಂಕಾಲ 7 ಗಂಟೆಗೆ ನಮ್ಮದು ಬೆಂಗಳೂರಿಗೆ ಬಸ್ ಐತೆ ಅಣ್ಣ ಹೋಗಿನ ಮಟ್ಟ ಪ್ಲೀಸ್ ಅಡ್ಡಾಡ್ಸ್ಕೊಂಡು ಬರ್ರಿ ಮತ್ತು ಸಾಯಂಕಾಲ ಬಂದು ನಮ್ಮನ್ನ ಬಸ್ ಸ್ಟ್ಯಾಂಡ್ ಬಿಟ್ಬಿಡ್ರಿ ನಿಮ್ದು ಏನು ಬಾಡಿಗೆ ಆಗ್ತದೆ ನಾವು ಕೊಡ್ತಾನಣ್ಣ ಪ್ಲೀಸ್ ಒಂದು ಹೆಲ್ಪ್ ಮಾಡಿಬಿಡ್ರಿ ದೊಡ್ಡ ಜಡ ಹಿಡಿತಲ ಇದ ಇಂಥದಕ್ಕೆಲ್ಲ ನಮ್ಮ ದೋಸ್ತ ಒಬ್ಬದಾನ ಇದಕ್ಕೆ ಅವ ಬರೋಬ್ಬರ ಏನ ಇಲ್ಲಿ ಎಲ್ಲ ಪ್ಲೇಸ್ಗಳು ಗೊತ್ತದಾವ ಅವಂಗೆ ಹಾಂ ಎಲ್ಲ ನೋಡ್ಯಾನವ ಅವನ ಕಸ್ತ ನಾವು ಗಾಡಿ ಹೋಗ್ತೀರಿ ನೀವ ಆಯ್ತು ನಾ ಹೋಗ್ತಾನ ಅವನ್ ಕರ್ಕೊಂಡು ಬರ್ತಾನ ಪಿಲ್ಲೇನಲ್ಲ ಹಾಂ ಕಟಿಂಗ್ ಅದಕ್ಕೆ ಮಾಡಿಸೋ ಸಣ್ಣ ವಯಸ್ಸಿನಾಗ ಹೊಟ್ಟೆ ಹೆಂಗೆ ಬಿಟ್ಟ ನೋಡು ಯಾನ ಮನೆ ಕಾಣತ್ತಾನು ಏನು ವಿಚಾರಗಳು ನಿಮ್ಮ ಶಾನೆ ಎಂದ ಹಾಕಿರೋ ಅಲ್ಲೇ ರಾಜಾ ಯಾಕೋ ಬಾಡಿಗೆ ಹೋಗಲಿಲ್ಲ ಏ ಅದೊಂದು ಬಾಡಿಗೆ ಏನೋ ಬೇರೆ ಟೈಪ್ ಕಾಣತ್ತೈತೆ ಬಿಡಪ್ಪ ಅಕ್ಕ ಏನತ್ತ ಆಯ್ತು ಈ ಬಾಡಿಗೆ ನಾ ಹೋಗ್ತೀನಿ ತೊಗೊಂಡು ನೀನು ಹೋಗ್ಬಿಡಪ್ಪ ಬಾಡಿಗೆನ ಬರ್ತನ ಹಂಚ್ಬಿಡಪ್ಪ ಹೋಗೋಣ್ರಿ ಅಣ್ಣ ನಿಮ್ಗೆ ಎಲ್ಲ ಹೇಳ್ಯಾರಣ ಹ್ಞೂ ಹೇಳ್ಯಾರ ಸಿಮ್ ಬೇರೆ ತೊಗೊಳತ್ತೀನಿ ಹೊಸದ ಇದನ್ನ ತೆಗೆದೋಗಿದ್ನ ಹಳಿದ ಹಾಂ ಸಿಮ್ಲೆ ನಿಂಗೆ ಕಾಲ್ ಮಾಡ್ತೀನಿ ಮಚ್ಚಿ ಪ್ಲೀಸ್ ನನ್ನ ಜೊತೆ ಮಾತಾಡ್ಕೋತೀರಿ ಮಚ್ಚಿ ನೀ ಹಾಂ ಅದ 15,000 ರೂಪಾಯಿನೂ ಬಂದಾವ ಮಚ್ಚಿ ಹಾಂ ಪ್ಲೀಸ್ ನನ್ನ ಜೊತೆ ಮಾತಾಡ್ಕೋತಿರು ಮತ್ತು ಮನೆ ಕಡೆ ನೋಡ್ಕೋತೀರಿ ಪ್ಲೀಸ್ ಹಾಂ ಅಲ್ಲಿ ಏನಾರು ಬಂದ್ರೆ ಒಂದು ಸ್ವಲ್ಪ ನೀನೇ ನೋಡ್ಕೊಂಬಚ್ಚಿ ಪ್ಲೀಸ್ ಥ್ಯಾಂಕ್ ಯು ಮಚ್ಚಿ ಓಕೆ ಆಯಿತು ಮಚ್ಚಿ ಆಯ್ತು ಹೇಳಿ ಆಧಾರ್ ಕಾರ್ಡ್ ತಗೊಂಡಿ
ಅಪ್ಪ ನನಗೆ ಬಾಳ ಅಂಜಿಕ್ ಬರೋದೈತಿ ಅಂಜಾಕ್ ಹೋಗಬೇಡ ಒಂದು 11 ವರ್ಷ ಕಡೆ ಬೆಂಗಳೂರು ಕಡೆ ಹೋಗಿಬಿಡುನು ಅನ್ನ ಮಟ ಅವರದು ಸಿಟ್ಟು ಆರ್ತೈತಿ ಹೊಳ್ಳಿ ಬಂದೊಂದ್ರೆ ಅವರು ಏನು ಅನ್ನಂಗಿಲ್ಲ ನೀ ಯಾಕೆ ಅಂಜಾ ತಿಳು ನಾ ಅದನ್ನೂ ನಿನ್ನ ಜೊತೆ ಅಂಜಬೇಡ ಏನು ಲವ್ವಾ ಎಲ್ಲಿ ಓಡಿ ಹೋಗೋ ಪ್ಲಾನ್ ನಡೆದೈತಿ ಏನ ನಿಂದು ಎಷ್ಟು ಕೆಲಸ ಐತೆ ಅಷ್ಟು ಮಾಡ ಒಳ್ಳೆ ಅದನ್ನೇ ಕೆಳಕ್ಕೆ ಹೋಗಬೇಡ 7 ಗಂಟೆ ಮಟ ಆ ಕಡೆ ಕಡೆ ಅಡ್ಡಾಡ್ಸಮ್ನ 7 ಗಂಟೆಗೆ ಅಂದ್ರೆ ಬಸ್ ಸ್ಟ್ಯಾಂಡ್ ಬಿಟ್ಬಿಡ ನಮ್ಮದು ನಾವು ನಿಮ್ಮ ಬಾಡಿಗೆ ಕೊಟ್ಟು ಹೋಗಿಬಿಡ್ತೀವ ನಿಂದು ಎಷ್ಟು ಕೆಲಸ ಐತೆ ಅಷ್ಟು ಮಾಡ ಸಾರಿ ಈ ರೂಟ್ದಾಗ ಚಲು ಚಲು ಜಾಗ ಜೊತೆ ಕೆಲವೊಂದು ಚಲು ಚಲು ಮಂದಿ ಪರಿಚಯ ಅದ ನನಗೆ ಅವ್ರಿಗೆ ಮೀಟ್ ಮಾಡ್ಕೊತ ಅವ್ರ ಜೊತೆ ಮಾತಾಡ್ಸ್ಕೊತ ಹೋದ್ರೆ ನಿಮಗೇನು ತೊಂದರೆ ಇಲ್ಲ ಏ ಮಾರಾ ನನಗೆ ಏನೋ ತೊಂದರೆ ಇಲ್ಲ ನೀ ಎಲ್ಲಿ ಅಡ್ಡಾಡ್ತಿ ಅಡ್ಡಾಡ್ಸು ಬರೀ ಸಿಟಿ ಅಟ್ಟು ಬಿಟ್ಟು ಅಡ್ಡಾಡ್ಸ ಅಟ್ಟ ಸಾಯಂಕಾಲ 7 ಗಂಟೆಗೆ ಅಂದ್ರೆ ನಮ್ಮನ್ನ ಬಸ್ ಸ್ಟ್ಯಾಂಡ್ ಟಚ್ ಮಾಡಿಬಿಡ ಹೋಗ್ಬಿಡ್ತೀನಿ ಸರಿ ಬ್ರದರ್ ಇಲ್ಲಿ ನಮ್ಮ ಫ್ರೆಂಡ್ ಅವರು ಪಪ್ಪ ಇರ್ತಾರೆ ಅವ್ರಿಗೆ ನಾ ಕಾಕಾ ಕಾಕಾ ಅಂತಾನೆ ಅವ್ರಿಗೆ ಏನೋ ಸ್ವಲ್ಪ ಮೀಟ್ ಆಗಿ ಮಾತಾಡ್ಸೋದ್ರೆ ನಿಮ್ಗೆ ಏನು ಅಭ್ಯಂತರ ಇಲ್ಲ ಏ ಮರ ಒಂದು ಮಾತು ಎಷ್ಟು ಸಲ ಕೇಳ್ತಿ ನೀ ಯಾರು ಭೇಟಿ ಆಗ್ತಿ ಹಾಗೂ ಎಲ್ಲಿ ನಿಲ್ಲಿಸ್ತೀನಿ ನಿಲ್ಲಿಸು ಒಟ್ಟು 7 ಗಂಟೆ ಮಟ ಅಡ್ಡಾಡ್ಸುಪ್ಪ ನಮ್ಮನ್ನ ಒಳ್ಳೆ ಕೆಳಕ್ಕೆ ಹೋಗ್ಬೇಡ ಸರಿ ಹಂಗ ಒಂದ ಮಾತು ಕೇಳ್ಬೇಕು ಅನ್ಸುತ್ತೆ ಕೇಳಿ ಕಕ್ಕ ಏನಪ್ಪ ಕೇಳ ಮರ ಏನೇನಾತ್ ನಿನ್ ಮಗಂದ್ ಪತ್ತೆ ಆಯ್ತು ಸಿಕ್ಕಲ್ಲ ನಿನ್ ಮಗ ಇಲ್ಲ ಸಿಗ್ಲಿಲ್ಲ ಅವ್ ಹೋಗಿ 3 ವರ್ಷ ಆತ್ಲಪ್ಪ ಇಂದಿಗೆ ಇಂದು ಹಾ ನಾಳೆ 3 ವರ್ಷ ಆಕೈತಿ ಏನು ಒಬ್ಬ ಮಗ ಅನ್ನೋದು ಭಾಳ ಕಲಿಸಿನಿ ಎಲ್ಲ ಮಾರಿ ಕಲಿಸಿನಿ ಎಲ್ಲ ಮಾಡಿನಿ ಆಮೇಲೆ ದಂಡಿಗೆ ಹತ್ತಲಿಲ್ಲ ನಮಗೆ ಹೋಗೋದ್ನಾಗ ಅವ್ ಹೋಗೋದು ಗೊತ್ತಾಗಲಿಲ್ಲಪ್ಪ ನಮಗೆ ತಿಳಿಲಿಲ್ಲ ಮತ್ತು ಒಬ್ಬ ಮಗ ಅದನ್ನು ಕಲಿಸಿ ಕಲಿಸಿ ಸಾಕಾತು ಅವನು ಹುಡುಕಬೇಕಾಗಾರ ತಮ್ಮ ಅದನ್ನೇನು ಒಂದು ಎಕರೆ ಹತ್ತು ಗುಂಟೆ ಇರಲಿಲ್ಲ ಅದನ್ನು ಹೊಲ ಮಾರಿನಿ ಏನು ಇಲ್ದಂಗಾಗಾನೆ ಇಲ್ಲಿ ದಾಬಾದಾಗ ಬಂದ್ಕೊತೇನೆ ನೋಡಿ ಹೌದು ಎಷ್ಟು ಕೊಡ್ತಾರೆ ಇಲ್ಲಿ ಪಗಾರ ಇಲ್ಲಿ ಇಲ್ಲಿ 300 ರೂಪಾಯಿ ಕೊಡ್ತಾರೆ 300 ರೂಪಾಯಿ ಕೊಡ್ತಾರೋ ಊಟ ಊಟ ಅವ್ರದ ಊಟ ಅವ್ರದ ಅಟ್ ಜೋರ ಐತೆ ಚೈನಿ ಐತೆ ಆಯ್ತು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ ಬಂದ್ರೆ ಬರ್ತಾನ ಇಲ್ಲಾಂದ್ರೆ ನಸೀಬ್ ಅನ್ಕೋತಿ ಏನು ಮತ್ತೆ ಗಂಡ ಮಕ್ಕಳ ಹುಟ್ಟಿತ್ತವ ಏನು ಮಾಡಕ್ಕೆ ಬರ್ತಲ್ಲ ಹೌದಲ್ಲ ಇಲ್ಲ ಮೊದಲ ದೇವರು ಹುಟ್ಟಿಸ್ಬಾರ್ದ ಹುಟ್ಟಿಸಿನಂದ್ರೆ ಇದೆಲ್ಲ ಆಗಬಾರ್ದು ಏನು ತೋ ತಲೆ ಕೆಡಿಸ್ಕೊಳಕ್ಕೆ ಬರ್ತಿರ್ತೀನಿ ತೋನೆ ಆಗಲಿಲ್ಲ ಓಕೆಪ್ಪ ಆರಾಮಿದ್ದೀನಿ ಹಾಂ ಆರಾಮ ಆರಾಮ ನಾ ಬರಲಿಪ್ಪ ಹಾಂ ಹೋಯ್ಪ ಆರಾಮಿರ ಕಾಕಾಗ ಒಬ್ಬ ಮಗ ರೀ ಯಾವುದೋ ಹುಡುಗಿನ ಲವ್ ಮಾಡಿ ಅವ ಅಪ್ಪನ ಬಿಟ್ಟು ಹೋಗ್ಬಿಟ್ಟ ಏ ಮಾರಾಯ ನಮಗೂ ಕಿವಿ ಅದಾವ ನಾವು ಕೇಳಿಸ್ಕೊಂಡು ಗಪ್ಪ ಗಾಡಿ ಹೊಡಿ ಮತ್ತೆ ಚಗೋ ಆರಾಮಾ ಚಾ ಅದು ಆಗಿತ್ತಲ್ಲ ಆರಾಮ್ ನೋಡ್ರಾಜು ಆರಾಮದೇಯಪ್ಪ ನಾನು ಆರಾಮ ಏನ್ ಮಾಡತ್ರಿ ಕಡೆ ಇಲ್ಲೇ ಹೊಲ್ದ ಕೆಲಸ ಮಾಡತ್ತೇನೆ ಕಟ್ಗೆಸ್ ಮಾಡ್ಕೊಂಡ್ ಹೊಂಟಿನಪ್ಪ ನೀ ಆರಾಮ ನಾನು ಆರಾಮ ಅದನ್ನ ಬಾಡಿಗೆ ಒಂದ್ ಸಿಕ್ಕತ್ತಿ ಇವ್ರದ್ದ ಸಂಜೆ ಮಟ ಅಲ್ಲಿ ಇಲ್ಲಿ ಅಡ್ಡಾಡ್ಬೇಕ ಬಾಡಿಗೆ ಸಿಕ್ಕತ್ತ ಇದಕ್ಕ ಆವದಕ್ಕಾವ ನಾನು ಒಂದ್ ಸ್ವಲ್ಪ ಪರಿಚಯದವ್ರ ಮಂದಿ ಎಲ್ಲ ಭೇಟಿ ಹಾಕೋದ್ ಹೊಂಟನ ಕಾಯಿ ಗಾಡಿ ತರಿಬಿನ ಆರಾಮಲ್ಲ ಆರಾಮ ಆರಾಮಪ್ಪ ಕೇಳಬಾರ್ದ ಅಂತ ಅನ್ಕೊಂಡಿನ ಆದ್ರೂ ಕೇಳ್ತೀನಿ ತಪ್ಪು ತಕೋಬೇಡ ನಿಮ್ ಹುಡುಗಿದ ಏನೇನಂತ ಆ
ಏನಂತ ಹೇಳಿಪ್ಪ ನಿನಗೆ? ಇರ್ರಿ ಬೇಡ, ಅಲ್ಲಿ ಹಾಕೋಬೇಡ. ಇವ್ರ ಮಾಲಾ ಆಂಟಿ ಅಂತ ಹೇಳ್ರಿ, ನಮ್ಮ ಮನೆ ಹಿಂದಿನ ಉನ್ಯಾನವ್ರ, ಭಾಳ ಚಲೋ ರೀ. ಬಟ್ ಇವರು ಮಗಳು ಒಬ್ಬಕ್ಕೆ ದೊಡ್ಡ ಮಗಳ, ಇವ್ರ ಸಣ್ಣ ಮಗಳ, ಇವರು ದೊಡ್ಡ ಮಗಳು ಒಬ್ಬಕ್ಕಿದ್ರು 19 ವಯಸ್ಸು ಆಕಿಗೆ. ಅದೇನೋ ಲವ್ ಮಾಡಾತಂತ ಒಂದು ಹುಡುಗನ ಜೋಡಿ ಹೋಗಿ ಎಷ್ಟು 9 ತಿಂಗಳಾತ ಲಾಚಿಗವ? ಹಾಂ, 9 ತಿಂಗಳಾತ ಇವತ್ತಿಗೆ. ಬಟ್ ಬಿ ಪಿ ಶುಗರ ಏರ್ಸ್ಕೊಂಡು ಇವರು ಭಾಳ ತ್ರಾಸ ಮಾಡ್ಕೊಂಡು ಅಲ್ಲೇನೋ ಓನಾಗೆಲ್ಲ ಚುಚ್ಚಿ ಚುಚ್ಚಿ ಮಾತಾಡಕತ್ರ ಮಂದಿ. ಸೊ ಅದೇನು ಟಾರ್ಚರ್ ಬೇಡ ಅಂತೇಳಿ ಒಬ್ರು ಹೊಲ್ದಾಗ ಇಲ್ಲಿ ಕೆಲಸ ಮಾಡ್ಕೋತ ಆರಾಮದ. ಹೋಲಿ ಬಿಡ್ಬೇಡ, ಹಾಕೋಬೇಡ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಬೇಡ, ಯಾಕೆ ತ್ರಾಸ ಮಾಡ್ಕೋತ ರಾಜು? 9 ತಿಂಗಳಾತಕ್ಕೆ ಹೋಗಿ ಹಗಲಿ ಅದೋ ರಾತ್ರಿ ಅದ ನಮ್ಗೆ ಒಂದು ತಿಳಿಯೋದು ಹೊಟ್ಟೆ ಕೂಳಿ ಇಲ್ಲ. ಅಷ್ಟು ಪ್ರೀತಿಲ ಜೋಪಾನ ಮಾಡಿದ್ವಿನ್ನ ಹಾಕ್ ಹೋಗೋದು ಹೇಳೋ ತಂಗಿನ ಓಡೋಕ ಅಂತಾರೆ ಮಂದಿ ಮರಿಗೆ ಜೀವಂತಿನ ಅಲ್ಲ ಜೀವನ ಮಾಡಕತ್ತೀವಿ. ಎಷ್ಟು ತ್ರಾಸ ಆಯ್ತು ತಮಗೆ, ನಾವು ಯಾರು ಹೇಳ್ಕೋಬೇಕು? ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ, ಆದ್ರೆ ತಪ್ಪನ್ನ ತಿಳ್ಕೋಬೇಕು. ಅವ್ರ ಕೆಲವೊಬ್ರಿಗೆ ಅರ್ಥ ಆಕತಿ, ಕೆಲವೊಬ್ರಿಗೆ ತಾಯಿ ತಂದೆ ಪರಿಸ್ಥಿತಿ ಅರ್ಥ ಆಗುದಿಲ್ಲ. ಜಗತ್ತು ಅರ್ಥ ಲವ್ ಮಾಡ್ತಿರ್ತಾರ ಒಬ್ಬೊಬ್ರ, ನಿಮ್ ಪರಿಸ್ಥಿತಿ ಅವ್ರಿಗೆಲ್ಲ ಎಲ್ಲಿ ಗೊತ್ತಾಗ್ಬೇಕು? ಸಾಕ್ ಬಿಡಿ, ನಾ ಹಾಕ್ ಹೋಗ್ಬೇಡ, ಬರ್ತಿರ್ತೀನಿ, ಭೇಟಿ ಹಾಕಿರ್ತೀನಿ ನೋಡೋಣ. ಎಲ್ಲಾರ ಪತ್ತೆ ಹಚ್ಚನು ಬಂದ್ರೆ ಬರ್ತಾಳಕ್ಕೆ ಸತ್ತಾಳ ತಿಳ್ಕೊಂಬೇಡ. ಹಾ ಆಯ್ತು, ಬರ್ತೀನಿ ತೋ, ನಾ ಹಾಕ್ ಹೋಗ್ಬೇಡ. ಹಾ ಬರ್ತೀನಿ ತೋ, ಹೋಗ್ಬಾ, ಬರ್ಲಪ್ಪ. ಅಣ್ಣ ಇಲ್ಲೇ ಎಲ್ಲಾರ ಒಂದು ನೀರಿನ ಬಾಟಲ್ ತಗೋರಿ. ಇಲ್ಲೇ ನಮ್ಮ ದೋಸ್ತನ ಅಂಗಡಿ ಐತ್ರಿ ಮುಂದೆ, ಅಲ್ಲೇ ತಗೊಂಡು ಬರ್ರಿ. ಮಲ್ಯ. ಹಾ ಮಾಮ, ಒಂದೆರಡು ಕುರ್ಕುರು ಪ್ಯಾಕೆಟ, ಒಂದು ನೀರಿನ ಬಾಟಲ್ ತಂದು ಬಾ. ಹಾ ಆಯ್ತ. ಮತ್ತ ಈ ಕಡೆ ಏನಿಲ್ಲ, ಬಾಡಿಗೆ ಬಂದಿನಿ, ಪ್ಯಾಸೆಂಜರ್ ಗಟ್ಟ ನೀರು ಬೇಕಾಗಿತ್ತು. ನಮ್ಮ ದೋಸ್ತನ ಅಂಗಡಿ ಎತ್ತಿ ಕರ್ಕೊಂಡ್ ಬನ್ನಿ. ಆರಾಮದಿಲ್ಲ? ಹಾ ಆರಾಮ ನೋಡ. ಏನ ಸರಿಗಿದೆ ನೋಡು ಬಾಳ. ಏನ್ ಹಿಂಗ ಟೆನ್ಷನ್ ಇಲ್ಲ, ಮನಿ ಟೆನ್ಷನ್ ಬಾಳ. ಅದೇನೇನಾತ್ ನಿನ್ ನೌಕರಿದ? ಯಾಕೋ ಏನಾತ ನೌಕರಿದ ಮಾಮ? ಏನ್ ಮಾಡ್ತಿ ಬಿಡ, ವಾಸಲ್ಲ ಲಪಡ ಆಗಿದ್ ನಿನಗ್ ಗೊತ್ತಾಯ್ತ್ಲ್ಯ. ದೋಸ್ತ್ರ ಅಂತೇಳಿ ನಡಕ್ ಸಪೋರ್ಟ್ ಮಾಡಕ್ಕೋಕ್ಕೋ ಆ ಒಂದ್ ಹುಡುಗಿನ ಲವ್ ಮಾಡ್ಕೊಂಡ್ ಕೂತ. ನಾನ ದೊಡ್ಡಸ್ತಿಕೆ ಮಾಡಿ ನಡಕ್ ಹಾಕಿಸಿಂದ ಇಬ್ರನ್ನ ಓಡಿಸಿನಪ್ಪ. ಅವ್ರ ಕಡೆ ಒಂದ್ ರೂಪಾಯಿನೂ ಇದ್ರಿಕೆಲ್ಲ, ಎಲ್ಲಾ ರೊಕ್ಕ ಗೋಳೆ ಮಾಡಿ ಎಲ್ಲ ಇದನ್ ಮಾಡಿ ವ್ಯವಸ್ಥೆ ಮಾಡಿ ಓಡಿಸಿನಿ. ಹೊಳ್ಳಿ ಆ ಹುಡುಗಿ ಮನೆಯವ್ರು ಬಂದ, ಹುಡುಗನ ಮನೆಯವ್ರು ಬಂದು ನನ್ ಜೋಡಿ ಜಗಳ ಆಡ್ರು. ನಮಗ ಅವ್ರಿಗೆ ಬಡದಾಟ ಆತು, ಹೊಳ್ಳಿ ಪೊಲೀಸ್ ಸ್ಟೇಷನ್ ಮತ್ತೆ ಕೇಸ್ ಹೋತು, ಕಂಪ್ಲೇಂಟ್ ಅದು, FIR ಅದು. ಹಿಂಗಾಗಿ ಇದ್ದಿದ್ ನೌಕರಿನೂ ಕಳ್ಕೊಂಡ್ ಕೂತ್ನಿ ಮಾಮ. ಈಗ ಸುಮ್ಮ ಕಿರಾಣಿ ಅಂಗಡಿ ಹಾಕೊಂಡ್ ಕೂತ ನೋಡ್. ಹೌದಾ? ಇರುತ್ತಗ, ಏನು ಮಾಡಕ್ಕೆ ಬರ್ತಿಲ್ಲ, ತಪ್ಪು ಮಾಡ್ತಾನೆ ಮನುಷ್ಯನ. ನಿಂದು ಒಂದು ತಪ್ಪು ಆಗೈತಿ, ಬಟ್ ಇನ್ನೊಂದು ಸಲ ಜೀವನದಾಗ ಏನಾರು ಮಾಡತ್ತ ಸ್ವಲ್ಪ ವಿಚಾರ ಮಾಡ್ತು ಬಾ. ಹಾಂ ಆಯ್ತು, ಆರಾಮಿರಂಗಾರ. ಹ್ಞೂ ಆಯ್ತು ಅಮ್ಮ, ಬರಲೆ? ಹಾಂ ಹೋಗಿ ಬಾ. ಅಂತ ಹಲೋ. ಹಾಂ ಪಿಂಟ, ಎಲ್ಲಿದೆ? ಮನ್ಯಾಗದೆ. ಹಾಂ ಏನಿಲ್ಲ, ಬಾಡಿಗೆ ಹೊಂಟೀನಿ. ಹಾಂ ಅದೇ ನಿಮ್ಮ ಏರಾ ಕಡೆನ ಬರತ್ತೆ, ನಿಮ್ಮ ಮನೆ ಮುಂದೆ ದಾಡ್ತಾನೆ ಈಗ. ಸೊ ನೆನಪಾದಿ, ಭೇಟಿ ಆಗ್ತೀನಿ ಕೇಳಕ್ಕೆ ಹಚ್ಚಿನಿ.
ಆರಾಮದೆಯಾ? ಆಯ್ತು, ಹೊರಗೆ ನಿಲ್ಲಂಗಾರ ಬರ್ತಾನೆ ಅಲ್ಲಿ. ಹಾ ಸರಿ 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 ಓಕೆ. ಮತ್ತೆ ಪಾ ಹುಲಿ. ಏ ಮಾಮ, ಮತ್ತೆ ಮಾಮ ಆರಾಮ? ಆರಾಮ. ನೀ ಆರಾಮ? ಆರಾಮ್ದ. ಮತ್ತೆ ನಮ್ಮ ಸಡನ್ ಆಗಿ ಫೋನ್ ಮಾಡಿದ್ಯ? ಏನಿಲ್ಲ, ಬಾಡಿಗೆ ಸಿಕ್ಕಿತ್ತು ಅಂತ ತಿರ್ಗಾಡೋ ಬಾಡಿಗೆ. ಸೊ ನಿಮ್ಮ ಏರಿಯಾ ಕಡೆ ನಾ ಹೊಂಟಿನಲ್ಲ, ನಿನಗೆ ಫೋನ್ ಮಾಡಿ ಮೀಟ್ ಆಗಿ ಬಾದೂಸ್ ಆಗಿತ್ತಲ್ಲ, ಭೇಟಿ ಹಾಕಿ ಅಂತೇಳಿ ಫೋನ್ ಮಾಡಿನಿ. ಆರಾಮಲ್ಲ? ಆರಾಮೈತಿ. ಯಾಕೋ ಸರಿಗಿದಿಲ್ಲೋ? ಏನಿಲ್ಲ ಬಿಡ, ಹಂಗೇನಿಲ್ಲ. ಏನಾರು ಇದ್ರೆ ಮನುಷ್ಯನ ಹೇಳ್ತು ಬರೋ, ಕೊರಗಾಕ್ ಹೋಗ್ಬೇಡ. ಯಾಕೆ ಏನಾತ? ನಮ್ಮ ತಂಗಿ ವಿಷಯ ನಿಂಗೂ ಗೊತ್ತಲ್ಲೋ, ಓಡಿ ಹೋಗಿ 3 ತಿಂಗಳಾಯ್ತು. ಓ ಆದಾ? ಇನ್ನು ಎಟ್ಟಂತೂ ಅದನ್ನ ಚಿಂತೆ ಮಾಡೋಣ ಬಿಡು, ನಾ ಮರ್ತು ಬಿಡೋದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹೆಂಗೆ ಮರ್ಯಾಕೆ ಆಕೈತೆ ಮಾವ, ಹುಲಿ ಹುಲಿ ಮೆರ್ದಂಗೆ ಮೆರಿತಿದ್ ನೀವು ಊರಾಗ. ಈಗ ಸಂಬಂಧಿಕರು ನೋಡು, ದೋಸ್ತುಗಳು ನೋಡು, ತಲೆ ಎತ್ಕೊಂಡು ಅಡ್ಡಾಡಕ್ ಆಗತ್ತಿಲ್ಲ. ಹಂಗೆ ಮಾಡಿಟ್ಟ ನಮ್ಮ ತಂಗಿ. ನಾ ಅಷ್ಟ ಅಲ್ಲೋ ಮಾಮ, ನಮ್ಮ ಮನೆ ಮಂದಿಯೆಲ್ಲ ಟೆನ್ಷನ್ದಾಗದಾರ. 3 ತಿಂಗಳಾತ ನಮ್ಮ ಪರಿಸ್ಥಿತಿ ಏನು ಅನ್ನೋದು ನಮಗೆ ಮಾತ್ರ ಗೊತ್ತು. ಹಿಂಗೆ ಮಾಡಿಟ್ಲೋ ಮಾಮ, ಸರಿ ಮಾಡಲಿ ನಮ್ಮ ತಂಗಿ. ಇರಲಿ ಬೇಡ, ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸ್ವರ್ಗಾತಿ ನೋಡಿ ಹೆಂಗಾಗತ್ತಿ. ನಿನಗೊಂದ ಮಾತು ಹೇಳಿ ದೋಸ್ತ, ಅಣ್ಣ ತಮ್ಮ ತಾಯಿ ತಂದೆ ಇವರೆಲ್ಲ ಹೊಟ್ಟಿ ಉರಿಸಿ ಲವ್ ಲವ್ ಅಂತ ಹೋಗ್ಕಾರಲ್ಲ, ಇವ್ರೇನು ಸುಖವಾಗಿರ್ತಾರಂದೆ? ಎಲ್ಲರೂ ಮರುಮರ್ಗ ಹತ್ತದ ಇವರಿಗೆ ಹೊಟ್ಟಿ ಉರಿಸಿ ಹೋಗ್ಕಾರ. ನಿಮ್ಮಂಥ ಅನುಗಳ ಪರಿಸ್ಥಿತಿ ಎಲ್ಲಿ ಗೊತ್ತಾಗಬೇಕು ಇವರಿಗೆ. ಆಯಿತು, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಬರ್ತೇನೆ. ಭಾಳ ಸ್ವರ್ಗಾತಿ ಇದ್ದೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನು ನೆಚ್ಚಿದಾಗ ಆಗಿದಾಗತ್ತೆ. ಹಾಂ ಬರಲೆ, ಒಳ್ಳೆ ಬರ್ತೇನೆ, ಬೇಕಾದ್ರೆ ಭೇಟಾಕನ. ಹಾಂ ಆಯ್ತು, ಬರ್ತೇನೆ. ಹಾಂ ಹಾಂ ಹೋಗಿ ಬರ್ತೇನೆ. ಅವ್ನು ಹೋಗಿ 3 ವರ್ಷ ಆತ್ಲೆಪ್ಪ ಇಂತಿಗೆ. ಏನು ಒಬ್ಬ ಮಗ ಅನ್ನೋದು ಭಾಳ ಕಲಿಸೀನಿ. ಏನೂ ಇಲ್ದಂಗಾಗಿ ಇಲ್ಲಿ ಜಾಬಾದಾಗ ಬಂದ್ಬಿಡ್ತಾನೆ. ಎಷ್ಟು ಕೊಡ್ತಾರೆ ಪಗಾರ? ಇಲ್ಲಿ 300 ರೂಪಾಯಿ ಕೊಡ್ತಾರೆ, ಇಲ್ಲಿ 300 ರೂಪಾಯಿ ಕೊಡ್ತಾರೆ. ಯಾಕೆ ತ್ರಾಸು ಮಾಡ್ಕೊತೀ ಅಂದ್ರೆ ರಾಜು, 9 ತಿಂಗಳ ಆತಕ್ಕೆ ಹೋಗಿ ಆಗಲಿ, ಅದರ ರಾತ್ರಿ ಅದ ನಮ್ಗೆ ಒಂದು ತಿಳಿ ಅಂದ್ರೆ ಹೊಟ್ಟೆಗೆ ಕೂಳಿ ಇಲ್ಲ. ತಂಗಿನ ಓಡಕ್ಕ ಅತ್ತರ ಮಂದಿ ಮರಿಗೆ ಜೀವತಿನ ಅಲ್ಲ, ಜೀವನ ಮಾಡಕತ್ತೀವಿ. ಎಷ್ಟು ತ್ರಾಸ ಆಯ್ತು ತಮಗೆ, ನಾವ್ ಯಾರಿಗೆ ಹೇಳ್ಕೋಬೇಕು? ದೋಸ್ತ್ರ ಅಂತೇಳಿ ನಡಕ್ ಸಪೋರ್ಟ್ ಮಾಡಕ್ ಹೋಗ್ಕೊ, ಆ ಒಂದ್ ಹುಡುಗಿನ ಲವ್ ಮಾಡ್ಕೊಂಡ್ ಕೂತ. ನಾನ ದೊಡ್ಡ ಸಿಕ್ಕ ಮಾಡಿ ನಡಕ್ ಹಾಕಿಸಿಂದ ಇಬ್ರು ಓಡಿಸಿನಪ್ಪ. ಹಿಂಗಾಗಿ ಇದ್ದಿದ್ ನೌಕರಿನೂ ಕಳ್ಕೊಂಡ್ ಕೂತ್ನಿ ಮಾಮ. ನಮ್ ತಂಗಿ ವಿಷಯ ನಿಂಗೂ ಗೊತ್ತಲ್ಲೋ, ಓಡಿ ಹೋಗಿ 3 ತಿಂಗಳಾಯ್ತು. ಹುಲಿ ಹುಲಿ ಮೆರ್ದಂಗೆ ಮೆರಿತಿದ್ ನೀವು ಊರಾಗ. ಈಗ ಸಂಬಂಧಿಕರು ನೋಡು, ದೋಸ್ತುಗಳು ನೋಡು, ತಲೆ ಎತ್ಕೊಂಡು ಅಡ್ಡಾಡಕ್ ಆಗತ್ತಿಲ್ಲ. ಹಂಗೆ ಮಾಡಿಟ್ಟ ನಮ್ಮ ತಂಗಿ. ಸರಿ ಮಾಡಲಿ ನಮ್ಮ ತಂಗಿ, ಸರಿ ಮಾಡಲಿ ನಮ್ಮ ತಂಗಿ. ಮತ್ತೊಬ್ರು ನನ್ನ ಫ್ರೆಂಡ್ ಅದಾರ ಇಲ್ಲಿ, ಅವ್ರಿಗೊಂದು ಸ್ವಲ್ಪ ಮೀಟ್ ಆಗು. ನಾನು ಏಪ ಬರೀ ಇದಾತ್ಲ ನಿಂದ ಅಗಳಿಂತ್ರ, ಅವ್ರು ಭೇಟಿ ಆಗೋದ, ಇವ್ರು ಭೇಟಿ ಆಗೋದ, ಒಂದು ಯಾವ್ದಾರ ಚಲೋ ಅಂತ ಜಾಗ ಕರ್ಕೊಂಡೋಗ, ಆರಾಮ್ಲೆ ಕೂತ್ ಮಾತಾಡ್ತು ಸ್ವಲ್ಪ. ಸಿಕ್ಕಾಪಟ್ಟೆ ಟೈಮ್ ಐತೆ, ನೀವು ಏನಾರು ಇಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡ್ರಿ, ಫೋಟೋ ತಕ್ಕೋರಿ. ಇನ್ನು ಬೇರೆ ಬೇರೆ ಜಾಗ ಅದಾವು, ಬೇಕಾದ್ರೆ ಅಲ್ಲಿ ಹೋಗಕ್ಕೆ ಬರ್ತೈತಿ. ನನ್ನ ಕತ್ತ ನಾ ಅಲ್ಲಿ ಕೂತಿರ್ತೀನ. ಸರಿ ನಿಮ್ಮ ಜೊತೆ ಸ್ವಲ್ಪ ನಾ ಮಾತಾಡ್ಬೇಕು.
ನಾನು ಮಾತಾಡಬೇಕು. ಏನಾತ ನಂಗೆ ಯಾಕೋ ನಾವು ತಪ್ಪು ಮಾಡತ್ತೇನೆ ಅನ್ಸತೈತಿ. ನನಗೂ ಹಂಗೆ ಅನ್ಸತೈತಿ. ಈಗ ಏನು ವಿಚಾರ ಮಾಡಿದ್ದೀನಿ? ಪ್ಲೀಸ್ ಮನೆಗೆ ಹೋಗೋ ನಡಿ. ಈಗ ನೋಡ್ಕೊಂಡು ಬಂದಿರೋ ದೃಶ್ಯಗಳು ನನ್ನ ಕಣ್ಣ ಕಟ್ಟಿದಂಗೆ ಆಗಿದಾವು. ನಂಗೂ ಅನ್ನ ಅದನ್ನ ತಂಗಿ ಅದಾಳ, ಅವ ಅಪ್ಪ ಅದಾರ, ಅವ್ರಿಗೆ ಬಂದಿರೋ ಪರಿಸ್ಥಿತಿ ನಮ್ಮ ಫ್ಯಾಮಿಲಿಗೆ ಬರೋದು ಬೇಡ. ಏನೋ ದುಡುಕಿ ತಪ್ಪು ಮಾಡತ್ತಿದ್ದು. ಪ್ಲೀಸ್ ತಿದ್ಕೊಂಡು ವಾಪಸ್ ಹೋಗೋಣ ಬಾಪಕ್ಕು. ಪ್ಲೀಸ್ ನನ್ನ ಮನಸ್ಸಿನ ಮಾತು ಹೇಳಿದ್ನಿ. ನಾನು ನಮ್ಮ ಅಪ್ಪಗೆ ಒಬ್ಬ ಮಗ, ಭಾಳ ಪ್ರೀತಿಲೆ ಸಾಕೇನು ನಾನು. ನನಗೂ ನಮ್ಮ ಅಪ್ಪ ನಮ್ಮವ್ವ ನನಗೂ ಫ್ಯಾಮಿಲಿ ಅನ್ನೋದೈತೆ. ನಮ್ಮಪ್ಪ ಹಿಂಗೆ ಚಾ ಅಂಗಡಿಯಾಗ ಕೆಲಸ ಮಾಡೋದು, ಅದನ್ನ ನೋಡಿ ನಮ್ಮವ್ವ ಎದ್ದು ಹುಡ್ಕೊಂಡು ಸಾಯೋದು, ನನ್ನಿಂದ ನನ್ನ ದೋಸ್ತರಿಗೆ ತೊಂದರೆ ಆಗೋದು ಬೇಡ ಬೇಡ. ನೋಡಪ್ಪ ಭಾಳ ಟೈಮ್ ಐತೆ ನಮ್ಮ ಕಡೆ, ಮನ್ಯಾನ ಅವ್ರನ್ನ ಒಪ್ಸೂನು ಒಪ್ಪಿರಂದ್ರೆ ಹಂಗೆ, ಇಲ್ಲಾಂದ್ರೆ ಈ ಜನಮದಾಗ ನಮ್ದು ಇಷ್ಟ ತಿಳ್ಕೊಂಬಿಡೋನು. ಆದರೆ ಓಡಿ ಹೋಗೋದು ಬೇಡ, ಯಾಕಂದ್ರೆ ಈ ಫ್ಯಾಮಿಲಿಗಳು ಬಂದಿದ್ದ ಪರಿಸ್ಥಿತಿ ನಿಮ್ಮ ಫ್ಯಾಮಿಲಿಗೆ ಬರೋದು ಬೇಡ, ನಮ್ಮ ಫ್ಯಾಮಿಲಿಗೂ ಬರೋದು ಬೇಡ. ನಡಿ ಹೋಗುನು. ಇನ್ನೂ ಏನಾರು ಮಾತಾಡೋರಾದ್ರು ಇನ್ನು ಬೇರೆ ಕಡೆ ಎಲ್ಲಾರು ಹೋಗೋನು. ಏನು ನಿಮ್ಗೆ ಬೆಂಗಳೂರು ಬಸ್ ಹತ್ತಿಸಲು ಬೇಡ ಅನ್ನ? ನಾವು ವಾಪಸ್ ಮನೆಗೆ ಹೋಗ್ತೀವಿ. ನಾವು ತಪ್ಪು ಮಾಡೇವು ಅಂತ ನಮ್ಗೆ ಅನಿಸೈತಿ, ನಾವು ವಾಪಸ್ ಮನೆಗೆ ಹೋಗ್ತೀವಿ ಅಣ್ಣ. ಮೂರು ಮಂದಿ ಕೂತು ಎಲ್ಲಾರು ಸ್ವಲ್ಪ ಸಮಾಧಾನಲ್ಲೇ ಮಾತಾಡೋಣ. ಬೆಳಿಗ್ಗೆ ನೀವು ನಮ್ಮ ಕಾರ್ ಸ್ಟ್ಯಾಂಡ್ಗೆ ಬಂದ್ರಿ, ಬಾಡಿಗೆ ಹೋಗೋದಿತ್ತಂದ್ರಿ, ಅದೇನು ನಮ್ಮ ದೋಸ್ತಿನ ಮುಂದೆ ಅಂದಿರ್ತೀನಿ. ನಾವಿಬ್ಬರು ಓಡಿ ಬಂದು ಲವರ್ಸ, ಸಂಜೆ ಮಟ ನಮಗೆಲ್ಲರೂ ಅಡ್ಡಾಡ್ಸ್ರಿ, ಸಂಜೆಗೆ ನಮ್ಗೆ ಬೆಂಗಳೂರು 7 ಬಸ್ ಹತ್ತಿಸ್ಬೇಕಂತೇಳಿ ಅಂದೆ ಅಂತ ಅವ್ನು ಬಂದು ನನಗೆ ಮುಂದೆ ಹೇಳ್ದ. ಆವಾಗ ನಾವೆಲ್ಲ ಕಾರ್ ಡ್ರೈವರ್ಗಳು ಕೂಡಿ ನಿಮ್ಮನ್ನು ಕರೆಸಿ ಬುದ್ಧಿ ಮಾತು ಹೇಳಿ ನಿಮ್ಮ ಮನೆಯನ್ನು ಕರೆಸಿ ವಾಪಸ್ ಕಳಿಸ್ಬೋದಾಗಿತ್ತು. ಆದರೆ ನಾನು ನಿಮ್ಗೆ ಹತ್ತಿರದಿಂದ ನೋಡಬೇಕಾಗಿತ್ತು ಇಬ್ಬರಿಗೂ, ನಿಮ್ಮ ಮನಸ್ಥಿತಿ ಹೆಂಗದಾವು ಏನದಾವು ಅಂತೇಳಿ. ಯಾವಾಗ ನಾನು ನಿಮ್ಗೆ ಸ್ನೇಹದಿಂದ ನೋಡಿನಿ, ಹತ್ತಿರದಿಂದ ನೋಡಿನಿ, ಅವಾಗ ನನಗೆ ಏನೋ ಒಂಥರ ಅನಿಸ್ಬಿಟ್ಟೆ. ಇಬ್ಬರು ಕೂಡಿ ಓಡಿ ಹೊಂಟು ಇನ್ನು ಯಾರ್ದು ನೀಗ್ರಿಲ್ಲ, ಬೆಂಗಳೂರಿಗೆ ಹೊಂಟು ನಾನು ಆರಾಮ ಎಂಜಾಯ್ ಮಾಡಬೇಕನ್ನೋ ಖುಷಿನೂ ನಿಮ್ಮಲ್ಲಿ ಇರಲಿಲ್ಲ. ತಂದೆ ತಾಯಿಗೆ ಮೋಸ ಮಾಡಿ ಮನೆ ಬಿಟ್ಟು ಓಡಿ ಹೊಂಟು ಅನ್ನೋ ದುಃಖನೂ ನಿಮ್ಮಲ್ಲಿ ಇರಲಿಲ್ಲ. ಏನೋ ಒಂದು ಚಂಚಲ ಮನಸ್ಸಲ್ಲೇ ಒಂದೇನೋ ತಪ್ಪು ಮಾಡತ್ತೀರಿ, ನನಗೆ ಹಿಂಗೂ ಅನಿಸ್ತೆ. ನಿಮಗೇನೋ ಬುದ್ಧಿ ಮಾತು ಹೇಳಬೇಕಂದ್ರೆ ಕೇಳೋ ಪರಿಸ್ಥಿತಿ ಒಳಗೂ ನೀವು ಇದ್ದಿರಕಿಲ್ಲ. ಏನೋ ಅನಿಸ್ತು ನನಗೆ ಒಂದು ಇವ್ರಿಗೆ ಹೇಳೋ ರೀತಿನ ಬೇರೆ ಇರಬೇಕಂಥೇಳಿ. ಸೊ ಚಲೋ ಚಲೋ ಜಾಗ ತೋರಿಸ್ತೇನಂತೇಳಿ ಚಲೋ ಚಲೋ ಮಂದಿಗೆ ತೋರಿಸ್ತೀನಿ. ಆ ಚಲೋ ಚಲೋ ಮಂದಿ ಜಲಂ ಎಷ್ಟು ಚಲೋ ಐತೆ ಅನ್ನೋದು ನೀವಿಬ್ಬರು ಕಣ್ಣಾರೆ ನೋಡಿರಿ. ಈಗ ನೋಡು, ಆ್ಯಕ್ಚುಲಿ ಯಾರ್ಯಾರೋ ಏನೇನೋ ಹೇಳ್ಯಾರ, ಪ್ರೀತಿನ ದೇವರ, ಲವ್ ಈಸ್ ಗಾಡ, ಏನೇನೋ ಹೇಳ್ಯಾರ, ಅದೆಷ್ಟು ಸರಿ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಏನು? ಒಂದು ಆಕರ್ಷಣೆ, ಇದು ಬೇಕು ನನಗೆ, ಇಕ್ಕೆ ಬೇಕು ನನಗೆ, ಇದು ಪಡ್ಕೋಬೇಕನ, ಇದೊಂಥರ ಪ್ರೀತಿ. ಆದರೆ ಸಣ್ಣಾಗಿರ್ತಾಗಿಂದ ಸಾಕಿ ಸಲಿಗೆ ದೊಡ್ಡವ್ರು ಮಾಡಿರ್ತಾರಲ್ಲ, ಆ ತಂದೆ ತಾಯಿನ ಬಿಟ್ಟು ಇಕ್ಕಿನ ಪಡ್ಕೋಬೇಕು ಅನ್ನೋದು ಲವ್ ಆದ್ರೆ ಇಂಥ ಲವ್ ನನಗೆ ಧಿಕ್ಕಾರ ಐತೆ ದೋಸ್ತ. ಈಗ ಗೊತ್ತಾಗಲ್ಲ ನಿಮ್ಗೆ, ಈಗ ನೀವು ಓಡಿ ಹೋಗ್ತೀರಿ, ಹೆಂಗೂ ಮದುವೆ ಆಗ್ತೀರಿ, ನಿಮಗೂ ಮಕ್ಕಳವು, ಮಕ್ಕಳಾಗ್ತಾವೆ, ನಿಮಗೂ ಮಕ್ಕಳಾಗ್ತಾವೆ, ನಾಳೆ ಅವು ಮಕ್ಕಳು ನಿಮ್ಮಂಗೆ ಮಾಡ್ತಲ್ಲ, ಅವಾಗ ಗೊತ್ತಾಗತ್ತೆ ತಾಯಿ ತಂದೆ ಪರಿಸ್ಥಿತಿ ಏನಂತೇಳಿ.
ನೋಡು ಆ್ಯಕ್ಚುಲಿ ನೀವು ಬಾಡಿಗೆ ಬಂದವ್ರ ನಾ ಕಾರ್ ಗಾಡಿ ಡ್ರೈವರ ನಿಮ್ಮ ಪರ್ಸನಲ್ ಮ್ಯಾಟ್ರದಾಗ ನಾ ಇನ್ವಾಲ್ವ್ ಆಗಬಾರ್ದು ಆದರೂ ಏನೋ ಒಂದು ರೀತಿಯಲ್ಲಿ ತಿಳಿಸ್ಬೇಕು ಅಂತ ಅನ್ನಿಸ್ತು ಆ ಕೆಲಸ ನಾ ಮಾಡೇನು ಇನ್ನು ತಿದ್ದುಕೊಂಡ ಮನೆ ಹೋಗ್ತೀರಂದ್ರೆ ಹೋಗ್ರಿ ಇಲ್ಲಾಂದ್ರೆ ಓಡಿ ಹೋಗಾರ ಮತ್ತೆ ಓಡಿ ಹೋಗ್ರಿ ನಿಂದೇನೂ ಅಭ್ಯಂತರ ಇಲ್ಲ ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತಪ್ಪು ಯಾರು ಮಾಡಂಗಿಲ್ಲ ಅನ್ನಂಗಿಲ್ಲ ಎಲ್ಲರೂ ಮಾಡ್ತಾರೆ ಸಣ್ಣ ವಯಸ್ಸಿನಾಗ ತಪ್ಪು ಮಾಡ್ತಾರೆ ಹರೆ ವಯಸ್ಸಿನಾಗ ತಪ್ಪು ಮಾಡ್ತಾರೆ ಮುಪ್ಪಿನ ಕಾಲದಾಗೂ ತಪ್ಪು ಮಾಡ್ತಾರೆ ಅದು ಮನುಷ್ಯನ ಸಹಜ ಗುಣ ಅದು ಆದರೆ ತಪ್ಪನ್ನು ತಿದ್ದುಕೊರ್ದ ಅದು ಭಾಳ ಮುಖ್ಯ ಆ ತಪ್ಪನ್ನು ನೀವು ತಿದ್ದುಕೊಂಡ್ರಿ ಅನ್ಕೋತೀನಿ ನಾನು ಸೊ ಪ್ಲೀಸ್ ಇನ್ನೊಂದು ಸಲ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಮನೆಗೆ ಹೋಗ್ರಿ ಯಾಕಂದ್ರೆ ತಂದೆ ತಾಯಿ ಹೊಟ್ಟೆ ಒರೆಸಿ ಯಾವ ಉದ್ಧಾರ ಆಗಿಲ್ಲ ದೋಸ್ತ ಹೇಳುವಷ್ಟು ಹೇಳೀನಿ ನಿಮ್ಮ ಅರ್ಜಿ ಹಾಗೇನೋ ನಿಮಗೇನೋ ನನ್ನಿಂದ ಏನಾರ ಕೆಟ್ಟದ್ದು ಬಂದೈತಿ ಕೆಟ್ಟದ್ದು ಅನ್ಸಿತ್ತಂದ್ರೆ ಸಾರಿ ಕೇಳ್ತೀನಿ ನಾನು ಪ್ರೀತಿ ಮತ್ತು ಪ್ರೀತಿ ಮಾಡೋರು ಇರೋದೇ ಅಲ್ಲ ಆದರೆ ತಾಯಿ ತಂದೆ ಕುಟುಂಬದ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಹಾಕಿ ಇಕ್ಕೆ ಬೇಕು ಇವ ಬೇಕು ಅಂತ ಮನೆ ಬಿಟ್ಟು ಓಡಿ ಹೋಗ್ತಾರಲ್ಲ ಅಂಥ ತಿರುಬೋಕಿ ಪ್ರೇಮಿಗಳು ವಿರೋಧಿ ಅದನ್ನು ಇಬ್ಬರು ಪ್ರೇಮಿಗಳನ್ನ ದೂರ ಮಾಡೇನೆ ಅನ್ನೋದಕ್ಕಿಂತ ಎರಡು ಮನೆ ಮರ್ಯಾದೆ ಮತ್ತು ನೆಮ್ಮದಿ ಉಳಿಸೇನೆ ಅಂತ ನನಗೆ ಹೆಮ್ಮೆ ಐತಿ ಏನಾರ ತಪ್ಪಾದ್ರೆ ಕ್ಷಮಿಸಿ ಇಂತಿ ನಿಮ್ಮ ಪ್ರೀತಿ ಅಲ್ಲಪ್ಪಂಗರಾಜ